ಅರಣ್ಯ ಇಲಾಖೆಗೆ ಮುತ್ತಿಗೆ ಹಾಕಿ ರೈತರ ಪ್ರತಿಭಟನೆ. ಕಾಡಾನೆ ಹಾವಳಿಗೆ ಬೇಸತ್ತ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ. ಆನೇಕಲ್ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ. ಬೆಂಗಳೂರು ಹೊರವಲಯ ಆನೇಕಲ್ ವಲಯ ಅರಣ್ಯಾಧಿಕಾರಿಗಳ ಕಚೇರಿ, ವನಗಮಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಇಂಡ್ಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ರೈತರಿಂದ ಪ್ರೊಟೆಸ್ಟ್. ಕಾಡಂಚಿನ ಗ್ರಾಮದಲ್ಲಿ ನಿರಂತರ ಕಾಡಾನೆಗಳ ಹಾವಳಿ. ರೈತರು ಬೆಳೆದು ಬೆಳೆಯನ್ನ ತಿಂದು ಹಾಳು ಮಾಡಿ ಹೋಗ್ತಾ ಇವೆ ಕಾಡಾನೆಗಳು. ಇನ್ನು ಬೆಳೆ ಹಾನಿಗೆ ಅರಣ್ಯ ಇಲಾಖೆ ರೈತರಿಗೆ ಸೂಕ್ತ ಪರಿಹಾರ ನೀಡ್ತಾ ಇಲ್ಲ. ಕಾಡಾನೆಗಳು ಗ್ರಾಮಗಳತ್ತ ಬರದಂತೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ರೈತರ ಆಕ್ರೋಶ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯವೇ ಕಾಡಾನೆಗಳ ಹಾವಳಿಗೆ ಕಾರಣ ಅಂತ ರೈತರ ಆರೋಪ. ನೂರಾರು ಮಂದಿ ರೈತರು ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ವಲಯ ಅರಣ್ಯಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದಾರೆ ರೈತರು. ಎಲ್ಲಾರು ಸಾಮಾನ್ಯ ಅವರು ತಮಿಳ್ನಾಡಲ್ಲಿ ಹೋಗಿ ಕಾಯ್ತಾ ಇರ್ತಾರೆ. ಅಲ್ಲಿ ಅವರು ಯಾಕಂದ್ರೆ ಅಲ್ಲಿ ಅನ್ನ ವ್ಯವಸ್ಥೆ ಮಾಡಿಸ್ತಿರ್ತಾರೆ. ಅಲ್ಲಿ ಅವರೆಲ್ಲ ಕೆಲವು ಎಸ್ಟೇಟ್ಗಳಿದ್ದಾವೆ. ಆ ಎಸ್ಟೇಟ್ಗಳಲ್ಲಿ ಹೋಗಿ ರಾತ್ರಿ ಹೊತ್ತು ಕುಡಿದು ತಿಂದು ಎಲ್ಲ ಮಾಡ್ಕೊಂಡು ಆರಾಮ ಇಟ್ಟು ಕೊಟ್ಟಾರೆ. ಎಲ್ಲ ರೈತರು ನಾವೆಲ್ಲ ಬಂದಿದ್ದೀವಿ. ಸುಮಾರು 2 ವರ್ಷದಿಂದ ಆನೆಗಳು ತೋಟಗಳಿಗೆ ದಾಳಿ ಮಾಡಿ ಬೆಳೆಗಳನ್ನ ನಾಶ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ನಾವು ಸುಮಾರು 8-10 ಬಾರಿ ಬಂದು ಇಲಾಖೆ ಅಧಿಕಾರಿಗಳಿಗೆ ಗಮನ ತಗೊಂಡಿದ್ದು. ಅವರು ಸುಮಾರು 8-10 ಬಾರಿ ನಾವು ಅರ್ಜಿ ಕೊಟ್ಟಿದ್ದೀವಿ. ದಿನ ಬರ್ತಾ ಇದ್ದಾವೆ, 8-10 ಬಾರಿ ನಾವು ಅರ್ಜಿ ಕೊಟ್ಟು ಗಮನ ತಗೊಂಡಿದ್ದೀವಿ. ಅವರು ನಾವು ಪ್ರತಿ ಸರಿ ಬಂದಾಗಲೂ ಮೇಲೆ ಅಧಿಕಾರಿ ಗಮನ ತಗೊಂಡು ಅದು ಏನು ಕ್ರಮ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ಸ್ಟಾಫ್ ಕಮ್ಮಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಟಾಫ್ ಒಂದು 4 ಜನ ಕಳಿಸ್ತಾರೆ. ಆನೆ ಬರೋದಕ್ಕೆ ಸುಮಾರು ದಾರಿಗಳಿದ್ದಾವೆ. ತಮಿಳ್ನಾಡು ಕಡೆಯಿಂದಾನು ಬರ್ಬೋದು, ನಮ್ಮ ಕರ್ನಾಟಕ ಕಡೆಯಿಂದಾನು ಬರ್ಬೋದು. 4-5 ಜನ ಸ್ಟಾಫ್ ಸಾಲೋದಿಲ್ಲ. ಅದಕ್ಕೆ ಆರ್ಎಫ್ಎ ಸಾಹೇಬ್ರಿಗೆ ಹೇಳಿದ್ದೀವಿ, ರಾಯಚೂರು ಮೇಲಧಿಕಾರಿ ಗಮನ ತಗೊಂಡು ಕ್ರಮ ತಗೊಂತೀನಿ ಅಂತ ಹೇಳ್ತಾ ಇದ್ರೆ ಇದು ಭರವಸೆ ಆಗಿರಬಾರ್ದು ಅಂತ ನಾನು ಅಂದ್ರೆ ಈಗ ಬೇಸಿಗೆ ಆಗಿರೋದು ಬೋರಲ್ಲಿ ನೀರು ಕಮ್ಮಿ, ಅಲ್ಪ ಸ್ವಲ್ಪ ಬೆಳೆ ಬೆಳೀತಾರೆ. ಬೆಳೆ ಬೆಳೆಯೋದಕ್ಕೆ ನೀರು ಸಮಸ್ಯೆ ಅಂತ ಹೇಳಿದ್ರೆ 7 ವರ್ಷ ಕರೆಂಟು 1.5 ಇಂಚ್ ನೀರು ಬರ್ತಾ ಇದೆ, 1.5 ಇಂಚ್ ನೀರು ಬರ್ತಾ ಇದೆ. 1 ಎಕರೆಗೆ ಬೆಳೆ ಇಡಬೇಕು ಅಂತ 1.5 ಲಕ್ಷ ಖರ್ಚು ಬರುತ್ತೆ ರೈತನಿಗೆ. ಒಂದೇ ರಾತ್ರಿ ಬಂದು ದಾಳಿ ಮಾಡ್ಕೊಂಡು ಕೊಡೋದು 5,000, 3,000, 9,000 ಪರಿಹಾರ ಕೊಡ್ತಾರೆ. ಏನು ಸಾಲೋದಿಲ್ಲ. ಇನ್ನು ರೈತನ ಆತ್ಮಹತ್ಯೆ ಮಾಡ್ಕೊಂಡೆ, ಇನ್ನೇನು ಮಾಡ್ಕೊಳಕ್ಕೆ ಹೇಳಿ ನೋಡೋಣ. ಸಾಲ ಸೋಲೋ ಮಾಡಿ 4-5 ಎಕರೆಗೆ ಬೆಳೆ ಇಡ್ತಾನೆ, ಬೆಳೆ ಬಂದು ನಾಶ ಮಾಡ್ಕೊಂಡು ಹೋಗುತ್ತೆ. ಅದು ಇನ್ನು ಪರಿಹಾರನು ಸಿಗಲ್ಲ, ಇನ್ನೇನು ಮಾಡ್ಕೊಳಕ್ಕಾಗುತ್ತೆ. ಅದಕ್ಕೆ ಸರ್ಕಾರದವರು ಗಮನ ಹರಿಸಬೇಕು. ಸರ್ಕಾರದವರು ಗಮನ ಹರಿಸಿ ರೈತರಿಗೆ ಶಾಶ್ವತವಾದ ಪರಿಹಾರ. ರೈಲ್ವೆ ಬ್ಯಾರಿಕೇಡ್ ಆಗದೆ ಹೊರತು ಈ ಅರಣ್ಯ ಅಧಿಕಾರಿಗಳೆಲ್ಲ ಯಾರು ಏರಿಯಾ ಮಾಡಿದ್ರು ರೈಲ್ವೆ ಬ್ಯಾರಿಕೇಡ್ ಆಗಬೇಕು. ಅದು ಕ್ರಮ ತಗೊಂಡೆ ಅದು ಕ್ಲಿಯರ್ ಆಗುತ್ತೆ. ಆ ಥರ ಮಾಡಲಿಕ್ಕೆ ಅವ್ರು ಮನವಿ ಮಾಡ್ತಾರೆ. ಆದಷ್ಟು ಬೇಗ ಅಲ್ಲಿ ಮೇನ್ ಆಗಿ ಇವ್ರು ರೈತರು ಡಿಮ್ಯಾಂಡ್ ಏನಂದ್ರೆ ಅಲ್ಲಿ ಪರ್ಮನೆಂಟ್ ನೀವು ವಾಚರ್ಸ್ ಹಾಕಿ ಕ್ಯಾಂಪ್ ಮಾಡಬೇಕು ಅಂತ. ಅದು ಈ ವಿಚಾರಕ್ಕೆ ನಾನು ನಮ್ಮ ಸೀನಿಯರ್ಸ್ ಹತ್ರ ಮಾತಾಡ್ಬಿಟ್ಟು ಅದು ಎಷ್ಟು ಬೇಗ ಅಷ್ಟು ಆಗುತ್ತೋ ಅಷ್ಟು ನಾನು ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮದು ಏನೇನು ಫೆಸಿಲಿಟೀಸ್ ಇದೆ, ನಮ್ದು ಏನೇನು ಕೆಪಾಸಿಟಿ ಇದೆ, ಅದನ್ನು ಮೀರಿ ನಮ್ಮ ಸ್ಟಾಫ್ ಯೂಸ್ ಮಾಡಿಕೊಂಡು ನಾವು ಅದನ್ನ ಇಂಡಿಪೆಂಡ್ ಕಂಟ್ರೋಲ್ ಮಾಡ್ತೀವಿ ಅಂತ ಆನೆ ದಾಳಿ. ಕೆರೆಯಲ್ಲಿ ಎಲ್ಲೂ ಅರ್ಥಕ್ಕಾಗಲ್ಲ. ಹಂಗಾಗಿ ತಮಿಳ್ನಾಡಿಗೆ ಬರೋದ್ರಿಂದ ಅವ್ರನ್ನೂ ಜೊತೆ ಹಾಕುವಂತ ಹಿಂಗೆ ಇದೆ.
ಇಲ್ಲ ಸ್ಟಾಫ್ ಅಂದ್ರೆ ಅವ್ರ ಜೊತೆಗೂ ಕಾಂಟ್ಯಾಕ್ಟ್ ಇದೀವಿ, ಎಸ್ಪೆಷಲಿ ಲೋವರ್ ಸ್ಟಾಫ್ ನಮ್ಮವರು ಅವರು ಯಾವಾಗ್ಲೂ ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇದ್ದೇ ಇರ್ತಾರೆ, ಯಾವ ಕಡೆಯಿಂದ ಆನೆ ಬರ್ತಿದೆ ತಿಳ್ಕೊಳ್ಳೋದು ಈ ತರ. ಮತ್ತೆ ಎಲಿಫೆಂಟ್ ಡ್ರೈವ್ ಅಲ್ಲೆಲ್ಲ ಅವ್ರನ್ನೂ ಇನ್ವಾಲ್ವ್ ಮಾಡ್ತೀವಿ. ಮತ್ತೆ ಇನ್ ಮುಂದೆ ಇನ್ನೂ ಜಾಸ್ತಿ ಕೋಆಪರೇಷನ್ ಮಾಡ್ಬಿಟ್ಟು ಅದಿಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ತಡೆಯೋದಕ್ಕೆ ನಾವು ಸರ್ ಮೊನ್ನೆ ತಾನೆ ಡ್ರೈವ್ ಮಾಡಿದ್ವಿ, ಅವತ್ತು ನೈಟ್ ವಾಪಸ್ ಬಂದ್ವಿ, 10 ಕಿಲೋಮೀಟರ್ ಹೊಡ್ಕೊಂಡು ಒಂದ್ ದಿವಸಕ್ಕೆ ವಾಪಸ್ ಬರ್ತೀವಿ. ಸಮಸ್ಯೆ ಏನಂದ್ರೆ ಕಾಡಲ್ಲಿ ಎಲ್ಲೂ ಮೇವು ಸಿಗ್ತಾ ಇಲ್ಲ, ಅದಕ್ಕೆ ಏನಾದ್ರೂ ಬೇರೆ ವ್ಯವಸ್ಥೆ ಆಗಿದೆ, ಅಟ್ಲೀಸ್ಟ್ ಮೇವು ಸಿಕ್ಕಿದ್ರೆ ಆಚೆ ಬರ್ದಿರ ಇರ್ತದೆ, ನೀರು ಇಲ್ಲ ಮೇವು ಇಲ್ಲ. ಇವಾಗ ಕಾಡು ಡ್ರೈ ಆಗಿದೆ, ಎಲ್ಲರೂ ಒಣಗೋಗಿದೆ, ಮಳೆಗಾಲದವರೆಗೂ ಸ್ವಲ್ಪ ಊಟದ್ದೆಲ್ಲ ಕಷ್ಟ ಇರುತ್ತೆ. ಮತ್ತೆ ನಮ್ ಕಡೆಯಿಂದ ಏನಾದ್ರೂ ಕಾಡು ಒಳಗಡೆ ಎಲ್ಲರೂ ಒಂದು ತೊಟ್ಟಿ ಮಾಡಿ ಚೆಕ್ ಡ್ಯಾಮ್ ತರ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಇಂದ ಆದ್ರೆ ಈ ಮಳೆಗಾಲದಿಂದ ಅನ್ಕುಸಿ ಅಲ್ಲೇ ವ್ಯವಸ್ಥೆ ಮಾಡೋಕೆ ಏನಾದ್ರೂ ಆಗುತ್ತಾ ಅಂತ ನಾನು ನಮ್ಮ ಸ್ಟಾಫು ಮತ್ತೆ ನಮ್ಮ ಸೀನಿಯರ್ಸ್ ಜೊತೆ ಮಾತಾಡ್ಬಿಟ್ಟು ನಾನು ಡಿಸ್ಕಸ್ ಮಾಡ್ತೀನಿ.